ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಪಿ ಯು ಸಿ ಫೈನಲ್ ಎಕ್ಸಾಮಿನೇಷನ್ ಒಂದು ಬಿಗ್ ಚೇಂಜಸ್ನ ಮಾಡಿದ್ದಾರೆ. ಆ ಚೇಂಜಸ್ ಏನಂತ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟು ಅಂತ ಲೈಕ್ ಮಾಡಿ. ನಿಮಗೆ ಪಿ ಯುದು ಇಂಗ್ಲೀಷ್ ಪೇಪರ್ ಇರ್ತಲ್ಲ, ಅದನ್ನು ರಿಡ್ಯೂಸ್ ಮಾಡಿದ್ದಾರೆ. ಮಾರ್ಕ್ಸ್ ಬಂದುಬಿಟ್ಟು 70 marks. ಅಂದರೆ ನಿಮಗೆ ಮುಂಚೆ ಎಷ್ಟು ಮಾರ್ಕ್ಸ್ ಇತ್ತು ಅದಕ್ಕಿಂತ ಈಗ ಚೇಂಜಸ್ನ ಮಾಡಿಬಿಟ್ಟು ರಿಡ್ಯೂಸ್ ಟು 70 marks. 70 marks ನಿಮಗೆ ರಿಡ್ಯೂಸ್ ಮಾಡಿದ್ದಾರೆ. ಮುಂಚೆ ಬಂದುಬಿಟ್ಟು ನಿಮಗೆ 100 marks ಇತ್ತು ಅಂದ್ಕೊಡ್ತೀನಿ, 100 or 80 ಇತ್ತು ಅಂದ್ಕೊತೀನಿ. ಕನ್ಫರ್ಮೇಷನ್ ಇಲ್ಲ, ಬಟ್ ಈಗ 70 marks ಕೂಡ ರಿಡ್ಯೂಸ್ ಮಾಡಿದ್ದಾರೆ. ಇದು ಪಿ ಯು ಬೋರ್ಡಿಂದ ಅನೌನ್ಸ್ಮೆಂಟ್ ಮಾಡಿದೆ. ಇದು ಮಂಗಳೂರು ಎಮ್ ಅಂತ ಒಂದು ಪೇಪರ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ದ ಡಿಪಾರ್ಟ್ಮೆಂಟ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಷನ್ DPUE ಎಸ್ ಡಿಸೈಡ್ ಟು ಲೋವರ್ ದ ಮೀಟರ್ ಎಕ್ಸಾಮಿನೇಷನ್ ಪೇಪರ್ ಫ್ರಮ್ 100 to 70. ನಿಮಗೆ ಮುಂಚೆ ನಿಮಗೆ ಪಿ ಯು ಸಿ ಇಂಗ್ಲೀಷ್ ಬಂದುಬಿಟ್ಟು 100 marks ನೀವು ಎಕ್ಸಾಮಿನೇಷನ್ ಬರಬೇಕಿತ್ತು. ಪಿ ಯು ಸಿ ಇಂಗ್ಲೀಷ್ ಪೇಪರ್ ಬಂದುಬಿಟ್ಟು ಈಗ 70 marks ರಿಡ್ಯೂಸ್ಮೆಂಟ್ ಮಾಡಿದ್ದಾರೆ. ಬಟ್ ಇನ್ನು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ. ಸದ್ಯದಲ್ಲೇ ನಿಮಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಧಿಕೃತ ಮಾಹಿತಿ ಬರ್ತದೆ. ದ ಡಿಸಿಷನ್ ವಾಸ್ ಮೇಡ್ ಟು ದ ಇಂಟ್ರೆಸ್ಟ್ ಆಫ್ ದ ಸ್ಟೂಡೆಂಟ್ಸ್, ಅಂದರೆ ವಿದ್ಯಾರ್ಥಿಗಳ ಇಂಟ್ರೆಸ್ಟ್ ಮೇಲೆ ನಾವು ಡಿಸಿಷನ್ ಮಾಡಿದ್ದೀವಿ ಅಂತೇಳಿ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪಿ ಯು ಇ ಪಿ ಯು ಸಿ ಬೋರ್ಡ್ ಅವರು ಮೆನ್ಷನ್ ಮಾಡಿದ್ದಾರೆ. ಹೂ ಸ್ಟಾರ್ಟೆಡ್ ದ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ಅಟ್ ಎ ಪ್ರೊಟೆಸ್ಟೆಡ್ ಅಬೌಟ್ ದ ಪೇಪರ್ಸ್ ನ್ಯೂಮರಲ್ ಫ್ಲಾಸ್ ಆ್ಯಂಡ್ ಫಾಲೋಯಿಂಗ್, ಅಂದರೆ ಪಿ ಯು ಸಿ ಇಂಗ್ಲೀಷ್ ಪೇಪರ್ ಬಗ್ಗೆ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಅದರಿಂದ ಈ ರಿಕ್ವೆಸ್ಟ್ ಬಂದಿರೋ ಕಾರಣ ದಕ್ಷಿಣ ಕರ್ನಾಟಕ DDPU ದೇ ಹ್ಯಾವ್ ಟು ಡಿಸೈಡೆಡ್ ಟು ರಿಮೂವ್ ಕ್ವೆಶ್ಚನ್ ಪೇಪರ್ ವಾಸ್ 30 marks ದ ಕ್ವೆಶ್ಚನ್ ಪೇಪರ್ ಅಂದ ಸಿಲೆಬಸ್ ಆ್ಯಂಡ್ ಸೆವರಲ್ ಆಫ್ ದೆಮ್ ಆರ್ ಗ್ರಾಮಟಿಕಲ್ ಮಿಸ್ಟೇಕ್ಸ್. ಅಂದರೆ ಈಗ ನಿಮಗೆ 70 marks ಮಾಡಿ ಕೆಲವೊಂದು ಕ್ವೆಶನ್ ಪೇಪರ್ ಸಿಲೆಬಸ್ಸಲ್ಲಿ ಇರೋದಿಲ್ಲ, ಕೆಲವೊಂದು ಕ್ವೆಶನ್ಗಳು ಕೂಡ ಸಿಲೆಬಸ್ಸಲ್ಲಿ ಇರೋದಿಲ್ಲ. ವಿದ್ಯಾರ್ಥಿಗಳಿಗೆ ಗ್ರಾಮ್ಯಾಟಿಕ್ ಮಿಸ್ಟೇಕ್ ಆಗಿದೆ, ಅದಕ್ಕೋಸ್ಕರ ನೀವು ಇದನ್ನು ಮಾಡಿ ಅಂತೇಳಿ ತಿಳಿಸಿದ್ದಾರೆ. ಇದನ್ನು ಸರ್ವೆ ಕೂಡ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಸದ್ಯದಲ್ಲಿ ಪಿ ಯು ಸಿ ಬೋರ್ಡ್ ಡಿಸೈಡ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಡಿಸೈಡ್ ಮಾಡಿದಾಗ ನಾನು ಖಂಡಿತ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ವಿಡಿಯೋದಲ್ಲಿ.